ಆರೋಳು ಜನ ಮಿನಿಸ್ಟರ್ ಇವತ್ತು ಅವರಿಗೆ ಎಲ್ಲಾ ಕೋರ್ಟ್ ಇಂದ ಸ್ಟೇ ಆರ್ಡರ್ ತಗೊಂಡಾರ ಅವರು ಸಿಡಿ ಅಂತ ವ್ಯಕ್ತಿಗಳು ಯಾಕೆ ಸ್ಟೇ ತಗೋಬೇಕಾಯ್ತು ಈ ನಾನು ಯಾಕೆ ಸ್ಟೇ ತಗೊಳ್ಳಿಲ್ಲ ನನ್ನ ಗುರ್ತು ನನ್ನ ಮನಸ್ಸು ನನಗೆ ಗುರ್ತಿದ್ರಿ ನೀವು ಜೀವನದಾಗ ನಾನು ಏನು ತಪ್ಪು ಮಾಡಿಲ್ಲ ನೀ ಸಿಡಿಗೆ ಯಾಕೆ ಹೆದರಬೇಕು ಇಲ್ಲ ಯಾರಾದ್ರೂ ದುರುಪಯೋಗ ಅಂತ ದುರುಪಯೋಗ ತಗೋತಾರ ಹಾಗ ನನ್ನ ವಿರುದ್ಧ ದುರುಪಯೋಗ ತಗೋಬೋದಲ್ಲ ಯಾವುದು ಸಿಡಿ ಅದನ್ನು ಇಲ್ಲ ಮತ್ತೆ ಯಾಕೆ ರೀಸನ್ ನಾನು ಅದಕ್ಕೆ ನನಗೊಂದು ಹೇಳಿಬಿಡಪ್ಪ ನೀವು ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅನ್ನೋ ರೀಸನ್ ಹೇಳಿಬಿಡ್ರಿ ಎಸ್ ನಿಮ್ಮ ಶರಣ ಆಗ್ತೀನಿ ಅಂತ ಅದಕ್ಕೇನಂತರ ಆಮಿಷ್ ಅವರು ಇಲ್ಲ ಅದನ್ನು ಜಗದೀಶ್ ಶೆಟ್ಟರ್ಗೆ ಹೇಳೇವಂತ ಯಾರು ಯಾರೂ ಹೇಳಿಲ್ಲ ನಾನು ಅದನ್ನು ಕ್ವಶನ್ ಮಾಡಿದ್ದೀನಿ ಎಲ್ಲರಿಗೂ ಯಾರೊಬ್ಬರು ಇದೇ ಕಾರಣ ಸಲುವಾಗಿ ನಿಮಗೆ ಟಿಕೆಟ್ ಡಿನೈ ಮಾಡಲಾಗಿದೆ ಅಂತ ಇಲ್ಲಿನೂ ಹೇಳಿಲ್ಲ ಎಲ್ಲಿ ಹೇಳಿಲ್ಲ ಮತ್ತು ನಾನು ಮುಂದೆ ಜನರಿಗೆ ತಿಳಿಸ ಮುಂದೆ ತಿಳಿಸ್ರಿ ಇವತ್ತು ತಿಳಿಸ್ರಿ ಮುಂದೆ ನಾವು ಜನರಿಗೆ ಹೋಗಿ ತಿಳಿಸ್ತೀವಿ ಜಗದೀಶ್ ಶೆಟ್ಟರ್ ಯಾಕೆ ಟಿಕೆಟ್ ಮತ್ತು ಇನ್ನು 4 ದಿವಸ ಬಿಟ್ಟು 8 ದಿವಸ ಬಿಟ್ಟು ತಿಳಿಸೋ ಬದಲಿ ಇವತ್ತು ತಿಳಿಸೋಬೇಕು ಇಲ್ಲಿ ಬಂದಿದ್ರಲ್ಲ ನೀವು ನಾನು ಎರಡು ಸಾರಿ ಒತ್ತಾಯ ಮಾಡಿದೆ ಅವರಿಗೆ ಹೇಳಿ ಕಾರಣ ಕೊಡ್ರಿ ಅಂತ ಹೇಳಿ ಅವಾಗ ಏನಂದ್ರು ಬದಲಾವಣೆ ಮಾಡಬೇಕಾಗಿತ್ತು ಅದೇ ಒಂದ ಕಾರಣ ಅಂದ್ರೆ ಬದಲಾವಣೆ ಇಲ್ಲ ಏನು ಆ 76 ವರ್ಷ ಒಂದು 10 ಜನರಿಗೆ ಯಾಕೆ ಬದಲಾವಣೆ ಮಾಡಲಿಲ್ಲ ಇಲ್ಲೇ ಜಗದೀಶ್ ಶೆಟ್ಟರ್ದಲ್ಲಿ ಬದಲಾವಣೆ ಮಾಡಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ನಿಮ್ಮಷ್ಟ ನಾವು ಮುಖಕ್ಕೆ ಹೊಡ್ಕೊಳ್ಳೋದು ಆತಲ್ಲ ಇದು ಶೆಟ್ಟರ್ ಕಟ್ಟಿದಂತ ಭದ್ರ ಕೋಟೆನ ಅವರೇ ಭೇದಿಸ್ತಾರ ಸರ್ ಈಗ ನೋಡ್ರಿ ಸಾಧ್ಯನೇ ಇಲ್ಲ ನಾನು ಈಗ ಜನರ ಮಧ್ಯದಲ್ಲಿ ಹೋಗಿ ಓಡಾಟ ಮಾಡಿದ್ದಲ್ಲ ಪ್ರವಾಸ ಮಾಡಿದ್ದಲ್ಲ ಅಲ್ಲ ಜನರ ಪ್ರೀತಿ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ ಜನರನ್ನು ಬಿಟ್ಟು ಕೊಡ್ಲಿಕ್ಕೆ ತಯಾರಿ ಇಲ್ಲ ಆ ಜನರ ಪ್ರೀತಿ ವಿಶ್ವಾಸದಿಂದ ಇನ್ನೂ ಹೆಚ್ಚು ಅಂತಗಳನ್ನು ಗೆಲ್ತೀನಿ ಅವರು ಬಿಟ್ಟೋದ್ರಿಂದ ನಮಗೆ ಏನು ಲಾಸ್ ಆಗಿಲ್ಲ ಲಾಸ್ ಆಗಿಲ್ಲ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ ಅವರು ಬಿಟ್ಟೋಗೋದು ಆಗಲಿ ಗುರ್ತಾಗದಲ್ಲ 13 ತಾರೀಕಿಗೆ ಲಾಸ್ ಆಗ್ತದೆ ಬರೇ ಇಲ್ಲಿ ಅಷ್ಟೇ ಅಲ್ಲ ನಾನು ಹೇಳೋದು ಈಗಾಗಲೇ ಬೇರೆ ಬೇರೆ ಕ್ಷೇತ್ರದ 20-30 ಕ್ಷೇತ್ರದಲ್ಲಿ ಪ್ರವಾಸಕ್ಕೆ ಕರೆಯುತ್ತಾ ಇದ್ದಾರೆ ನನಗೆ ನಿನ್ನೆ ಅಲ್ಲಿ ನಾನು ಹಾನಗಲ್ಲಿಗೆ ಹೋದೆ ನಾನು ಅದು ಪ್ರವಾಸ ಆದಮೇಲೆ ಮಾನೆಯವರು ಅಲ್ಲಿ ಅಕ್ಕಿ ಆಲೋದಲ್ಲಿ ಪ್ರಮುಖ ಲಿಂಗಾಯತ ಲೀಡರ್ಸ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅವರದು ಒಂದು ಕಂಡೀಷನ್ ಜಗದೀಶ್ ಶೆಟ್ಟರ್ ಕರ್ಕೊಂಡ್ಬಂದ್ರೆ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೀವಿ ಮತ್ತೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅಕ್ಕಿ ಆಲೋರು ಹೋಗಿ ಅಲ್ಲಿ ಪ್ರಮುಖ ಲಿಂಗಾಯತ ಲೀಡರ್ಸ್ ಅದ ಸದಾಶಿವ ಬೆಲ್ಲದು ಮತ್ತು ಆ್ಯಂಡ್ ಅದರ್ಸ್ ನೂರಾರು ಜನರನ್ನು ನಾನು ಸೇರಿಸಿ ಬಂದೆ ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಇದು ಬರ್ತಾ ಇದೆ ಇಲ್ಲಿ ಬನ್ನಿ ಇಲ್ಲಿ ಭಾಳಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಇನ್ನೂ ಅಷ್ಟು ಜನ ಲಿಂಗಾಯತ ಲೀಡರ್ಸ್ ಜಾಯ್ನ್ ಆಗಲಿಕ್ಕೆ ತಯಾರಿದ್ದಾರೆ ಹೀಗಾಗಿ ಒಂದು ಲಿಂಗಾಯತ ಲೀಡರ್ಶಿಪ್ಪನ್ನು ಸ್ಪಾಯಿಲ್ ಮಾಡೋದು ಮುಗಿಸ್ಬಿಡೋದು ಆ ಸಂಚಿ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಈಗ ಲಿಂಗಾಯತ ಲೀಡರಾಗಿ ಬೆಳೆದು ಬಿಟ್ಟಿದ್ದಾರೆ ನಾನು ಲಿಂಗಾಯತ ಲೀಡರ್ ಅಂತ ನನ್ನಷ್ಟು ನಾನು ಹೇಳ್ಕೊಳ್ಳೋದಿಲ್ಲ ಆ ಲೀಡರ್ಶಿಪ್ ಬೇರೆ ಬೇರೆ ಜಿಲ್ಲೆ ತಾಲೂಕಿಂದ ಬರ್ತಕ್ಕಂಥ ಆಫರ್ಗೆ ನೋಡಿದಾಗ ಜನರಲ್ಲಿ ಆ ರೀತಿ ಭಾವನೆ ಚಾಲೂ ಆಗಿದೆ ಮತ್ತು ಜನರಲ್ಲಿ ಅನ್ಸಾದ್ರೆ ಏನಪ್ಪ ಜಗದೀಶ್ ಶೆಟ್ಟರ್ ಏನೋ ಒಬ್ಬ ಲಿಂಗಾಯತ ಲೀಡರ್ಗೆ ಬೆಳೆದಿದ್ರು ಜನನಾಯಕರು ಬೆಳೆದಿದ್ರು ಅವ್ರನ್ನೆಲ್ಲ ಪೂರ್ತಿ ಮುಗಿಸುವಂಥ ಷಡ್ಯಂತ್ರ ನಡೀತಾ ಇದೆ ಬಿ ಜೆ ಪಿಯಲ್ಲಿ ಯಾಕಲ್ಲಿ ಇರಬೇಕು ಅನ್ನುವಂಥದ್ದು ಚರ್ಚೆ ಚಾಲೂ ಆಗಿದೆ